ಸೊ ನಿನ್ನೆ ರೀಚ್ ಆದ್ವಿ. ಸೊ ನೌ ವಿ ಆರ್ ಟ್ರೈಂಗ್ ಟು ಗೋ ಟು ಐಫೆಲ್ ಟವರ್. ಬಟ್ ಇಲ್ಲಿ ಏನು ಪ್ರಾಬ್ಲಮ್ ಅಂದರೆ ಗುರು, ಸಿಕ್ಕಾಪಟ್ಟೆ ಇದೊಂಥರ ಎಂಥ ದರಿದ್ರದ ದೇಶ ಅಂದರೆ, ಬರೇ ಹಳೆ ಕಲ್ಚರ್ಗೆ ಸ್ಟಿಕ್ ಆನ್ ಆಗ್ಬಿಟ್ಟಾರೆ ಎಲ್ಲ. ಬರೇ ನೋಡಿ, ಎಲ್ಲ ಅವ್ರ ಭಾಷೆನೇ ಬರ್ತಿರ್ತಾರಲ್ಲ, ಯಾವುದು ಇಂಗ್ಲೀಷಲ್ಲಿ ಇರಲ್ಲ ನೋಡಿ. ಎಲ್ಲ ಇದೆಲ್ಲ ಅವ್ರ ಭಾಷೆಗಳು, ತಲೆ ಕೂಡ ಅರ್ಥ ಆಗಲ್ಲ, ಆ ಥರ ಕಟ್ಟೆ ಆಗ್ಬಿಟೈತೆ. ಈಗ ನೀವು ನೋಡಿ, ಇಲ್ಲಿ ನೋಡ್ಬೋದು, ಇದು ಎಲ್ಲ ರೂಟ್ಸ್ಗಳೆಲ್ಲ ಕೊಟ್ಟಿದ್ದಾರೆ. ಎಲ್ಲಿ ಯಾವುದು ಏನು ಒಂದು ಇಂಗ್ಲೀಷ್ ಪದನೂ ಇಲ್ಲ ಗುರು. ನಾವು ಯು ಕೆಲ್ಲಿ ಇದ್ದಾಗ ಎಷ್ಟು ಆರಾಮಾಗಿ ಓಡಾಡಿ ಅಂತ ಓಡಾಡ್ಬೋದಾಗಿತ್ತು ಅಂದರೆ, ಅಲ್ಲೆಲ್ಲ ಇಂಗ್ಲೀಷ್ ಮಾತಾಡ್ತಾರೆ, ಇಂಗ್ಲೀಷಲ್ಲೇ ಬರೆದಿರ್ತಾರೆ, ಸೊ ಏನು ಬೇಕೋ ಅಸಿಸ್ಟ್ ಮಾಡ್ತಾರೆ. ಬಟ್ ಇಲ್ಲೇನಂದರೆ ಫ್ರೆಂಚ್ ಲ್ಯಾಂಗ್ವೇಜು ಸುಮ್ಮನೆ ಸಿಕ್ಕಾಪಟ್ಟೆ ಕಷ್ಟ. ಅದು ಅವ್ರು ಮಾತಾಡಿದ್ರು, ಇದು ಮಾಡಿದ್ರು ನಮ್ಗೆ ಅರ್ಥನೂ ಆಗಲ್ಲ, ಅದೇನೂ ಇಲ್ಲ, ಅದು ಅದೇ ಪ್ರಾಬ್ಲಮ್. ಹಲೋ ಫ್ರೆಂಡ್ಸ್, ಒನ್ಸ್ ಅಗೇನ್ ಡೈರೆಕ್ಟ್ ಲೈವ್ ಫ್ರಮ್ ಪ್ಯಾರಿಸ್. ಸೊ ನಾವಿವಾಗ ಎಲ್ಲಿದ್ದೀವಿ ಅಂದರೆ ನೋಡ್ಬೋದು ನನ್ನಿಂದ, ಎಸ್, ದಿ ಐಕಾನಿಕ್ ಐಫೆಲ್ ಟವರ್ ಮುಂದೆ ಇದ್ದೀವಿ. ಇವತ್ತು ವೀಕೆಂಡ್ ಅಲ್ಲ, ಸಿಕ್ಕಾಪಡೆ ಜನ ಬಂದ್ಬಿಟ್ಟಿದ್ದಾರೆ ಪ್ಯಾರಿಸ್ಗೆ ಐಫೆಲ್ ಟವರ್ ನೋಡೋದಕ್ಕೆ. ಅಪ್ಪ ಎಷ್ಟು ಹೈಟ್ ಅಲ್ಲಿದೆ ಅಂದ್ರೆ ವಿಡಿಯೋದಲ್ಲಿ ಅಷ್ಟು ಗೊತ್ತಾಗಲ್ಲ, ಬಟ್ ಸಿಕ್ಕಾಪಟ್ಟೆ ಹೈಟ್ ಅಲ್ಲಿದೆ, ಒಂಥರ ಲೆಜೆಂಡ್ರಿ ಇದು.